ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವಂತ ಈ T20 ಸೀರೀಸ್ ಇವಾಗ ಕೊನೆ ಮ್ಯಾಚ್ ವರೆಗೂ ಬಂದು ನಿಂತಿದೆ. ಹೌದು, ಕೊನೆ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೋ ಅವರು ಈ ಸೀರೀಸ್ ಅನ್ನು ಗೆಲ್ತಿದ್ದಾರೆ. ಇನ್ನು ನಾಲ್ಕನೇ T20 ಮ್ಯಾಚ್ ಅಲ್ಲಿ ಇಂಡಿಯಾ ಅದ್ಭುತವಾಗಿ 8 ರನ್ ಗಳಿಂದ ಗೆದ್ದುಕೊಳ್ತು. ಇನ್ನು ಈ ಮ್ಯಾಚ್ ನಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಬಗ್ಗೆ ತುಂಬಾನೇ ಪ್ರಶ್ನೆಗಳು ಚರ್ಚೆಗಳು ನಡೀತಾ ಇದೆ. ಕೆಲವರಿಗೆ ಏನಾಯ್ತು ಇಲ್ಲಿ, ಏನಕ್ಕೆ ಅಂಪೈರ್ ಔಟ್ ಇದ್ರು ಔಟ್ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಆನ್ ಫೀಲ್ಡ್ ಕೊಡುವಂತ ಸಾಫ್ಟ್ ಸಿಗ್ನಲ್, ಆನ್ ಫೀಲ್ಡ್ ಅಂಪೈರ್ ಕೊಡುವಂತ ಸಾಫ್ಟ್ ಸಿಗ್ನಲ್. ಈ ಆನ್ ಫೀಲ್ಡ್ ಅಂಪೈರ್ ಕೊಡುವಂತ ಈ ಸಾಫ್ಟ್ ಸಿಗ್ನಲ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇತ್ತೀಚೆಗೆ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ. ಕ್ರಿಕೆಟ್ ನಲ್ಲಿ ಸ್ವಲ್ಪ ಕೂಡ ಆಚೆ ಈಚೆ ಆಗದಿರೋ ರೀತಿಯಲ್ಲಿ ಈಗ ಅಂಪೈರ್ ಗಳು ತೀರ್ಪನ್ನ ನೀಡಬಹುದು. ಅಷ್ಟರ ಮಟ್ಟಿಗೆ ಇವತ್ತು ಕ್ಯಾಮೆರಾಗಳು ಸೆನ್ಸರ್ಗಳು ಕ್ರಿಕೆಟ್ ನಲ್ಲಿ ಅಳವಡಿಕೆ ಆಗ್ತಿದೆ. ಇಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಅಂಪೈರ್ ಗಳ ತೀರ್ಪು ಉಲ್ಟಾ ಆಗಿರುತ್ತೆ. ಹಾಗಿದ್ರೆ ಪದೇ ಪದೇ ಈ ರೀತಿ ಅಂಪೈರ್ ಗಳ ವಿಚಾರದಲ್ಲಿ ಕಾಂಟ್ರವರ್ಸಿ ಆಗ್ತಿರೋದೇನಕ್ಕೆ? ಮೊದಲಿಗೆ ಕ್ರಿಕೆಟ್ ಒಂದು ಜೆಂಟಲ್ಮೆನ್ಸ್ ಗೇಮ್. ಈ ಕ್ರಿಕೆಟ್ ಆರಂಭವಾದಾಗ್ಲಿಂದನೂ ಅಂಪೈರ್ ಗಳಿಗೆ ತುಂಬಾನೇ ಇದರಲ್ಲಿ ಬೆಲೆ ಕೊಡ್ತಾರೆ. ಅಂಪೈರ್ ತೀರ್ಪು, ಅಂತಿಮ ತೀರ್ಪು ಅನ್ನೋದನ್ನ ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು. ಆದ್ರೆ ಇವತ್ತಿನ ಮಟ್ಟಿಗೆ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿರೋದ್ರಿಂದ ಅಂಪೈರ್ ಗಳ ಕಣ್ಣಿಗೆ ಕಾಣದೇ ಇದ್ದಿದ್ದು ಕೂಡ ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತೆ. ಹೀಗಾಗಿ ಕ್ಯಾಮ್ರಾ ಮೊರೆ ಹೋದಾಗ ಅಂಪೈರ್ ಗಳ ತೀರ್ಪು ಕೆಲವೊಮ್ಮೆ ಉಲ್ಟಾ ಆಗುತ್ತೆ. ಈ ಟೆಕ್ನಾಲಜಿ ತುಂಬಾ ಮುಂದುವರೆದ ಮೇಲೆ ಅಂಪೈರ್ ಗಳಿಗೆ ಥರ್ಡ್ ಅಂಪೈರ್ ಕೂಡ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈ ಥರ್ಡ್ ಅಂಪೈರ್ ಯಾವಾಗ ಹೆಲ್ಪ್ ಮಾಡಬೇಕು ಅನ್ನೋದನ್ನ ಅಂಪೈರ್ ಗಳೇ ಡಿಸೈಡ್ ಮಾಡ್ತಾರೆ. ಇನ್ನು ಅಂಪೈರ್ ಗಳ ತೀರ್ಪಿಗೂ ಕೂಡ ಬೆಲೆ ಇರಲಿ ಅಂತ ಸಾಫ್ಟ್ ಸಿಗ್ನಲ್ ಅನ್ನುವಂತ ಒಂದು ಹೊಸ ನಿಯಮನ ಕೂಡ ತಂದ್ರು. ಆ ಕ್ಷಣಕ್ಕೆ ಆ ಅಂಪೈರ್ ಗೆ ಅದು ಏನನ್ನಿಸ್ತು ಅನ್ನೋದನ್ನ ಇವರು ಮುಂಚೆನೆ ಹೇಳಬೇಕಾಗುತ್ತೆ. LBW ಅಲ್ಲಿ ಸಾಕಷ್ಟು ಬಾರಿ ಪೂರ್ತಿ ಬಾಲ್ ಸ್ಟಂಪ್ಸ್ ಗೆ ತಾಗದೆ ಇರೋದ್ರಿಂದ ಸ್ವಲ್ಪ ಟಚ್ ಆಗಿದ್ರೆ ಎಲ್ಲ ಅಂಪೈರ್ಸ್ ಕಾಲ್ ಕೊಡ್ತಾರೆ. ಅರ್ಧಕ್ಕಿಂತ ಕಡಿಮೆ ಬಾಲ್ ನ ಅಂತರದಲ್ಲಿ ಏನಾದರೂ ವಿಕೆಟ್ ಗೆ ಟಚ್ ಆಗಿದ್ರೆ ಆಗ ಅಂಪೈರ್ ತೀರ್ಪು ಉಳಿದುಕೊಳ್ಳುತ್ತೆ. ಇದು ಕೂಡ LBW ಗೆ ಒಂದು ರೀತಿ ಸಾಫ್ಟ್ ಸಿಗ್ನಲ್ ಅಂತ ಹೇಳ್ಬೋದು. ಇನ್ನು ಕ್ಯಾಚ್ ಗಳ ವಿಚಾರದಲ್ಲಿ ಅಂಪೈರ್ ಗಳು ಸಾಫ್ಟ್ ಸಿಗ್ನಲ್ ಏನನ್ನ ಕೊಡ್ತಾರೋ ಅದನ್ನ ಥರ್ಡ್ ಅಂಪೈರ್ ಇಲ್ಲ ಅಂತ ಪ್ರೂವ್ ಮಾಡಬೇಕಷ್ಟೇ. ಉದಾಹರಣೆಗೆ ಥರ್ಡ್ ಅಂಪೈರ್ ಏನಾದರೂ ಅದನ್ನ ನಾಟ್ ಔಟ್ ಅಂತ ಕೊಟ್ಟಿದ್ರೆ ಅದೇನಕ್ಕೆ ಔಟ್ ಅನ್ನೋದನ್ನ ಥರ್ಡ್ ಅಂಪೈರ್ ಪ್ರೂವ್ ಮಾಡೋದಿಕ್ಕಾಗೋದಿಲ್ಲ, ಅದೇನಕ್ಕೆ ನಾಟ್ ಔಟ್ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಷ್ಟೇ. ನಿನ್ನೆ ಮ್ಯಾಚ್ ನಲ್ಲಿ ಕೂಡ ಆಗಿದ್ದೆ, ಸಾಫ್ಟ್ ಸಿಗ್ನಲ್ ಔಟ್ ಕೊಟ್ಟಿದ್ರಿಂದ ಥರ್ಡ್ ಅಂಪೈರ್ ಅದನ್ನ ಔಟ್ ಅಲ್ಲ ಅಂತ ಪ್ರೂವ್ ಮಾಡಬೇಕಷ್ಟೇ. ಕೇವಲ ಎರಡು ಆಂಗಲ್ ನಲ್ಲಿ ಬಾಲ್ ಕೆಳಗೆ ಬೆರಳ್ ಇದೆಯೋ ಇಲ್ವೋ ಅನ್ನೋದು ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಬಾಲ್ ನೆಲಕ್ಕೆ ಟಚ್ ಆಗಿದ್ರು ಅದನ್ನ ಔಟ್ ಅಂತ ಕೊಡೋ ಹಾಗಿಲ್ಲ. ಬಾಲ್ ಕೆಳಗೆ ಬೆರಳ್ ಇದೆಯೋ ಇಲ್ವೋ ಅಂತ ಅಷ್ಟೇ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಆಂಗಲ್ ಗಳು ಥರ್ಡ್ ಅಂಪೈರ್ ಗೆ ಸಿಗದೇ ಇದ್ದಿದ್ರಿಂದ ಅವ್ರು ಇದನ್ನ ಔಟ್ ಅಂತಾನೆ ತೀರ್ಪು ಕೊಡ್ತಾರೆ. ಇದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಿದ್ದು, ಇನ್ ಮುಂದೆ ಸಾಫ್ಟ್ ಸಿಗ್ನಲ್ ಅನ್ನ 30-yard ಸರ್ಕಲ್ ಒಳಗೆ ಮಾತ್ರ ಕೊಡಬೇಕು ಅಂತ ಕೂಡ ವಿರಾಟ್ ಕೊಹ್ಲಿ ಅವರು ಆಫ್ಟರ್ ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾರೆ. ನಿಮ್ಮ ಪ್ರಕಾರ ಈ ಸಾಫ್ಟ್ ಸಿಗ್ನಲ್ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಅಲ್ಲಿ ಬರ್ತಿಳಿಸಿ.